ಕೋಲಾರ ಜಿಲ್ಲೆಯಲ್ಲಿ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಹೊರಟಿರುವ ಎಸ್ಪಿ ನಾರಾಯಣ್ ಜಿಲ್ಲೆಯ ವಿವಿಧ ಮೆಡಿಕಲ್ ಶಾಪ್ಗಳ ಮೇಲೆ ತೀವ್ರ ನಿಗಾ ವಹಿಸಿ ನಿಷೇಧಿತ ಔಷಧಿ ಮತ್ತು ಅನುಮತಿ ಇಲ್ಲದ ಔಷಧಿ ಮಾರಾಟಕ್ಕೆ ಕಡಿವಾಣ ಹಾಕಲು ಕ್ರಮ ಕೈಗೊಂಡಿದ್ದಾರೆ। ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಯುವಕರು ಮತ್ತು ಶಾಲಾ ಮಕ್ಕಳು ತಪ್ಪುದಾರಿಗೆ ಇಳಿಯುತ್ತಿದ್ದಾರೆ ಎಂದು ಜಿಲ್ಲೆಯ ಪ್ರಗತಿಪರ ಚಿಂತಕರು ಮತ್ತು ಜನಪ್ರತಿನಿಧಿಗಳು ಮುಂಚೆಯಿಂದಲೂ ಕಳವಳ ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ। ಈ ಎಲ್ಲಾ ಆರೋಪ ಮತ್ತು ದೂರುಗಳನ್ನು ಗಣನೆಗೆ ತೆಗೆದುಕೊಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ। ಎಚ್ಚಿತ ಎಸ್ಪಿ ತಮ್ಮ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಜಿಲ್ಲೆಯ ವಿವಿಧ ಔಷಧಿ ಮಳಿಗೆಗಳನ್ನು ತಪಾಸಣೆ ನಡೆಸಿದ್ದಾರೆ। ದಿನಾಂಕ 3/11/2023 ಅಂದ್ರೆ ಕಾರ್ತಿಕ್ ಸಿಂಗ್ ಕೊಲೆಯ ದಿನದಿಂದ ಇವತ್ತರವರೆಗೆ 168 ಶಾಲಾ ಕಾಲೇಜುಗಳಿಗೆ ನಾವು ಪೊಲೀಸರು ಭೇಟಿ ಕೊಟ್ಟಿದ್ದೀವಿ। ಅದರಲ್ಲಿ ಮಾದಕ ದ್ರವ್ಯಗಳ ಸೇವನೆಯಿಂದ ದುಷ್ಪರಿಣಾಮ ಏನಾಗುತ್ತೆ ಮತ್ತು ಅವರ ಬ್ಯಾಂಕ್ನ ಅವರ ಚೆಕ್ ಮಾಡುವಂಥದ್ದು ಬ್ಯಾಗ್ನ ಚೆಕ್ ಮಾಡುವಂಥದ್ದು ಸುತ್ತಮುತ್ತಲಂತ ಶಾಪ್ಸನ್ನು ಚೆಕ್ ಮಾಡೋದಂತ ಮಾಡಿದ್ವಿ। ಇದರಲ್ಲಿ ಡ್ರಗ್ ಕಂಟ್ರೋಲರ್ ಅವರ ಒಂದು ಸಹಕಾರದಿಂದ ಜಿಲ್ಲೆಯಲ್ಲಿರುವಂತಹ 1174 ಮೆಡಿಕಲ್ ಶಾಪ್ಸ್ನ ಇವತ್ತರವರೆಗೆ ನಾವು ಚೆಕ್ ಮಾಡಿದ್ವಿ। ಇದರಲ್ಲಿ 3 ಮೆಡಿಕಲ್ ಶಾಪ್ಸಲ್ಲಿ ಅವರು ನಿಷೇಧಿತ ಡ್ರಗ್ಸು ಮತ್ತು ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾಡ್ತಾ ಇರೋದು, ಇನ್ನೊಂದು ಲೈಸೆನ್ಸ್ ಇಲ್ಲದೆ ಒಂದು ಅಂಗಡಿ, ಟೋಟಲ್ 4 ಅಂಗಡಿ ವಿರುದ್ಧ ಇವತ್ತು ಡ್ರಗ್ ಕಂಟ್ರೋಲರ್ ಅವರು ಕ್ರಮ ತಗೊಂಡಿದ್ದರಲ್ಲಿ ಡ್ರಗ್ ಕಂಟ್ರೋಲರ್ ಅವರು ಸಪ್ರೇಟ್ ಆಗಿ 104 ಔಷಧಿ ಅಂಗಡಿಗಳನ್ನ ಅವರು ಚೆಕ್ ಮಾಡಿದ್ದಾರೆ। ಈಗ ಇವತ್ತೇ ಕೋಲಾರಲ್ಲಿ ಸ್ಪೀಕರ್ ಮೆಡಿಸಿನ್ ಅಂತ ಹೇಳಿ ಅವರು ಈ ಡ್ರಗ್ಗು ಮತ್ತು ಸಿರಂಜಿಯನ್ನು ಮಾರ್ತಾ ಇರೋದು ಸಂಬಂಧಪಟ್ಟಂಗೆ ಅದಕ್ಕೆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ ಅದಕ್ಕೆ ಸೀಲ್ ಮಾಡಿದ್ದಾರೆ। ಸೊ ನಮ್ಮ ಒಂದು ಹೋರಾಟ ಏನು ಇದು ಮುಂದುವರಿಯುತ್ತೆ। ಇದರಲ್ಲಿ ವ್ಯಾಪಕವಾದಂಥ ಉತ್ತಮವಾದಂಥ ಒಂದು ನಮಗೆ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ। ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು। ಈ ಮೆಡಿಕಲ್ ಶಾಪ್ಗಳಲ್ಲಿ ಅಕ್ರಮವಾಗಿ ವಿಶೇಷ ಔಷಧಿಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡ್ತಿರೋ ಬಗ್ಗೆ ಹಾಗೂ ಔಷಧಿ ಉಪಯೋಗಿಸೋ ಅಮಲು ಬರುವಂಥ ಮಾದಕ ಔಷಧಿಗಳು ಮಾರಾಟ ಮಾಡುತ್ತೆ ಎಂಬ ಬಗ್ಗೆ ಸಹ ಕೋಲಾರದಾದ್ಯಂತ ನಾವು ಚೆಕ್ ಮಾಡ್ತಾ ಇದ್ವಿ, ಡಿಕಾಯ್ಸ್ ಕಳಿಸ್ತಾ ಇದ್ವಿ, ಪ್ರಿಸ್ಕ್ರಿಪ್ಷನ್ ಕೊಟ್ಟು ಒಂದು ಟೆಸ್ಟ್ ಪ್ರಿಸ್ಕ್ರಿಪ್ಷನ್ನ ಸಹ ನಾವು ಕಳಿಸ್ತಾ ಇದರಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ। ಇದಲ್ಲದೆ ಬೀಟ್ ಸಿಬ್ಬಂದಿಯವರು ಈ ಹಳ್ಳಿಗಳಲ್ಲಿ ಪೆಟ್ಟಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಸಂಬಂಧಪಟ್ಟಿಗೆ ಎಕ್ಸೈಸ್ ಇಲಾಖೆಯನ್ನು ಹೊರತುಪಡಿಸಿ ನಾವು 138 ಕೇಸ್ ಈ ವರ್ಷದಲ್ಲಿ 2023ರಲ್ಲಿ 138 ಕೇಸ್ನ ದಾಖಲು ಮಾಡಿದ್ವಿ। ಇದರಲ್ಲಿ 146 ಜನನ ಎಕ್ಸೈಸ್ ಕಾಯ್ದೆಯಲ್ಲಿ ಬಂಧನ ಮಾಡಿದ್ವಿ ಮತ್ತು 517 ಲೀಟರ್ ಮದ್ಯವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ। ಮುಂದುವರೆದು ಕಳೆದ ಒಂದು ತಿಂಗಳಿಲ್ಲ ಏನು ಸಹಾಯ ಔಷಧ ನಿಯಂತ್ರಣಾಧಿಕಾರಿಗಳು 4 ಮೆಡಿಕಲ್ ಅಂಗಡಿ ಪರಿಶೀಲನೆ ಮಾಡಿದರೆ ಅದರಲ್ಲಿ ಏನು 4 ಔಷಧ ಅಂಗಡಿ ಮೇಲೆ ವಿರುದ್ಧ ಕಾನೂನು ಕ್ರಮ ತಗೊಂಡಿದ್ದಾರೆ, ಇದು ತುಂಬ ಸ್ವಾಗತಾರ್ಹ। ಕಳೆದ KDP ಮೀಟಿಂಗಲ್ಲಿ ಸಹ ಮಾನ್ಯ ಉಸ್ತುವಾರಿ ಸಚಿವರು ಸದಸ್ಯರೆಲ್ಲ ಸಹ ಇದ್ರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದ್ದಾರೆ। ಮೊನ್ನೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು, ಮಾನ್ಯ ಶಾಸಕರು ಮುಳುಬಾಗಿಲವರು, ಇಂಚರ ಗೋವಿಂದರಾಜ್ ಅವರು, ಮಾನ್ಯ MLC ಅವರು ಸಹ ಈ ಪ್ರಸಕ್ತ ಶಾಸನಸಭೆಯಲ್ಲಿ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ। ಹಾಗಾಗಿ ನಾವು ಡ್ರಗ್ಸ್ ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇರ್ತದೆ। ನಾವು ಕೋಲಾರನ್ನು ಡ್ರಗ್ಸ್ ಫ್ರೀ ಮಾಡಬೇಕಂತ ಒಂದು ಪಣ ತೊಟ್ಟಿದ್ದೀವಿ ನಮ್ಮ ರೇಂಜಲ್ಲಿ ಸಹ। ಹಾಗಾಗಿ ಸಾರ್ವಜನಿಕರು ಈ ಥರ ಯಾವುದೇ ಮಾಹಿತಿ ಇದ್ರೂ ಸಹ ನಮ್ಮ ಕೈ ಜೋಡಿಸ್ಬೇಕಂತ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ। ಮೆಡಿಕಲ್ ಶಾಪ್ಗಳ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯ ಮಾಡಿದ ಪೊಲೀಸ್ ಅಧಿಕಾರಿಗಳು ಜಿಲ್ಲೆಯಲ್ಲಿದ್ದ 1174 ಮೆಡಿಕಲ್ ಶಾಪ್ಗಳನ್ನು ಶೋಧ ಕಾರ್ಯ ನಡೆಸಿದ್ದಾರೆ। ಈ ವೇಳೆ ನಿಷೇಧಿತ ಔಷಧಿಗಳು ಹಾಗೂ ವೈದ್ಯೋಯ ಅನುಮತಿ ಇಲ್ಲದೆ ನೀಡಲಾಗ್ತಿದ್ದ ಔಷಧಿ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ। ಶಾಲಾ ಕಾಲೇಜು ಮಕ್ಕಳು ಬ್ಯಾಗ್ಗಳನ್ನು ಬಿಡದೆ ಪೊಲೀಸ್ ಅಧಿಕಾರಿಗಳು ಚೆಕ್ ಮಾಡಿದ್ದಾರೆ। ಈ ವೇಳೆ 3 ಮೆಡಿಕಲ್ ಶಾಪ್ಗಳಲ್ಲಿ ನಿಷೇಧಿತ ಔಷಧಿಗಳ ಮಾರಾಟದ ವಿರುದ್ಧ ಕ್ರಮ ಹಾಗೂ ವೈದ್ಯ ಅನುಮತಿ ಇಲ್ಲದ ಔಷಧ ಹಾಗೂ ಮಾದಕ ಡ್ರಗ್ ನೀಡಿದ ಆರೋಪದ ಮೇಲೆ ಶ್ರೀಕರ್ ಮೆಡಿಕಲ್ಸ್ ಲೈಸೆನ್ಸ್ ರದ್ದು ಮಾಡಲಾಗಿದೆ ಅಂತ ಎಸ್ಪಿ ನಾರಾಯಣ್ ತಿಳಿಸಿದ್ದಾರೆ। ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಕ್ರೈಂ ಸದನ ಅಡಗಿಸಿದ್ದ ಎಸ್ಪಿ ನಾರಾಯಣ್ ಅವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಮುಂದಾಗಿರುವುದಕ್ಕೆ ಸಾರ್ವಜನಿಕರಲ್ಲಿ ಪ್ರಶಂಸೆ ವ್ಯಕ್ತವಾಗ್ತಿದೆ।